ಲವರ್ಗಾಗಿ ತಂದೆ ಬಳಿ ಡವ್ ಮಾಡಿದ ಕಿಲಾಡಿ ಯುವಕ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ತಂದೆ ಬಳಿಗೆ ಡ್ರಾಮಾ ಮಾಡಿದಾನೆ. ತಂದೆ ಬಳಿಗೆ ಕಿಲಾಡಿ ನಾಟಕ ಮಾಡಿದಾನೆ ಈ ಯುವಕ. ತಾನು ಕಿಡ್ನಾಪ್ ಆಗಿದ್ದೀನಿ ಅಂತ ತಂದೆ ಬಳಿ ಡ್ರಾಮಾ ಮಾಡಿದಾನೆ. ಪ್ರೀತಿಸಿದವಳಿಗಾಗಿ 5 ಲಕ್ಷ ಹಣವನ್ನ ಈತ ಖರ್ಚು ಮಾಡಿದ. ಆ 5 ಲಕ್ಷ ಹಣವನ್ನ ಯಾವುದೋ ಒಂದು ಫೈನಾನ್ಸ್ ನಿಂದ ಸಾಲ ಪಡೆದಿದ್ದ. ಸೋ ಸಾಲ ಕೊಟ್ಟವರು ಆ ಫೈನಾನ್ಸ್ ನಿಂದ ಅದರ ಮೇಲೆ ಒತ್ತಡ ಹೆಚ್ಚಾಯಿತು. ಆಗ ಆತ ಒಂದು ಡ್ರಾಮಾ ಮಾಡಿದಾನೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ಯುವಕ ಫೈನಾನ್ಸ್ ನವರು ಕೊಟ್ಟಂತ ಹಣವನ್ನ ವಾಪಸ್ ಕೇಳಿದಾಗ ಕಿಡ್ನಾಪ್ ಡ್ರಾಮಾ ಮಾಡಿದಾನೆ. ಕಿಡ್ನಾಪ್ ಆಗಿದ್ದೀನಿ ಅಂತ ಮೆಸೇಜ್ ಮಾಡಿದಾನೆ. ಭಾನುವಾರ ಸ್ನೇಹಿತರ ಭೇಟಿಗೆ ತೆರಳಿ ವಾಪಸ್ ಮನೆಗೆ ಬಂದಿಲ್ಲ. ಮಕ್ತು ಕುರುಬರಹಳ್ಳಿ ನಿವಾಸಿ ಗುತ್ತಿಗೆದಾರ ಗಣಿ ಎಂಬುವವರ ಪುತ್ರ ವಾಯ್ಸ್ ಮೆಸೇಜ್ ಅನ್ನು ಕಳುಹಿಸಿದ್ದ. ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳುಹಿಸಿದ್ದ. ಆ ವಾಯ್ಸ್ ಮೆಸೇಜ್ ಅನ್ನು ಆಧರಿಸಿ ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ದೂರನ್ನ ನೀಡಲಾಗಿತ್ತು. ಮೊಬೈಲ್ ಟವರ್ ಆಧರಿಸಿ ಲೊಕೇಶನ್ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ತಿರುಪತಿಯ ಹೋಟೆಲ್ನಲ್ಲಿ ರೂಮ್ನಲ್ಲಿ ಒಬ್ಬನೇ ಇದ್ದ. ಸೊ ತನ್ಪಾಡಿಗೆ ತಾನು ಮೆಸೇಜ್ ಮಾಡಿ ಅವರಪ್ಪನಿಗೊಂದು ಮೆಸೇಜ್ ಮಾಡಿ ನಾನು ಕಿಡ್ನಾಪ್ ಆಗಿದೆ ಅಂಥೇಳಿ ಹಣಕ್ಕೆ ಬೇಡಿಕೆ ಇಟ್ಟು ತನ್ಪಾಡಿಗೆ ತಾನಿದ್ದ. ಸೊ ಅವನ ಲೆಕ್ಕಾಚಾರ ಏನಾಗಿತ್ತು, ನಮ್ಮಪ್ಪ ಹೆದರ್ಕೊಳ್ತಾರೆ, 5 ಲಕ್ಷ ಹಣ ಕೊಡ್ತಾರೆ. ಆಗ ಅದನ್ನು ಫೈನಾನ್ಸ್ನವ್ರಿಗೆ ವಾಪಸ್ ಕೊಟ್ಟು ಕಿಡ್ನಾಪ್ ಮಾಡಿದ್ದವ್ರು ನನ್ನನ್ನು ಬಿಟ್ಬಿಟ್ರು ಅಂತ ಹೇಳಿ ವಾಪಸ್ ಮನೆಗೆ ಬರೋ ಲೆಕ್ಕಾಚಾರದಲ್ಲಿ ಇದ್ದ ಅಂತ ಕಾಣುತ್ತೆ. ಆದರೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಅವನ ಲೆಕ್ಕಾಚಾರಗಳೆಲ್ಲ ಕಂಪ್ಲೀಟ್ ಆಗಿ ಉಲ್ಟಾಪಲ್ಟ ಆಗಿದೆ. ಸೊ ಪೊಲೀಸ್ನವರು ಆತನ ಮೊಬೈಲ್ ಟವರನ್ನು ಆಧರಿಸಿ ಲೊಕೇಶನನ್ನು ಪತ್ತೆ ಹಚ್ಚಿದ್ದಾರೆ. ಹೋಟೆಲ್ ರೂಮ್ನಲ್ಲಿ ಆತ ಒಬ್ಬನೇ, ತಿರುಪತಿಯ ಹೋಟೆಲ್ ರೂಮ್ನಲ್ಲಿ ಒಬ್ಬನೇ ಇರುವಂಥದ್ದು ಬೆಳಕಿಗೆ ಬಂದಿದೆ. ಪೊಲೀಸರ ವಿಚಾರಣೆ ವೇಳೆ ಕಿಡ್ನಾಪ್ ಡ್ರಾಮಾ ಒಪ್ಪಿಕೊಂಡಿದ್ದಾನೆ ಈ ಯುವಕ. ಇಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹುಡುಗಿಗಾಗಿ ಸಾಲ ಮಾಡಿ ಆ ಸಾಲ ವಾಪಸ್ ಕೊಡ್ಲಿಕ್ಕೆ ಸಾಧ್ಯವಾಗದೆ ತನ್ನ ತಂದೆ ಬಳಿಯೇ ಡ್ರಾಮಾ ಮಾಡಿದ್ದಾನೆ. ಸೊ ಯಾವಾಗ ಇದು ಈ ಒಂದು ಪ್ರಕರಣಕ್ಕೆ ಪೊಲೀಸರು ಎಂಟ್ರಿ ಆಗ್ತಾರೋ ಆಗ ಸತ್ಯಾಂಶ ಏನಿದೆ ಅನ್ನುವಂಥದ್ದು ಬಯಲಾಗುತ್ತೆ. ನಡೆದಿರೋದು ಏನು, ಈಗೇನಾಗಿದೆ ಈ ಕೇಸ್ನಲ್ಲಿ ಅಂತ. ನಿಖಿತ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಆತನ ತಂದೆ ಒಬ್ಬ ಗುತ್ತಿಗೆದಾರ ಆಗಿದ್ರು. ಮಗನ ಅಪ್ಪ ಪ್ರೀತಿ ವಿಶ್ವಾಸಕ್ಕೆ ಆತ ಏನು ಕೇಳಿದ್ರು ಕೊಡ್ತಾ ಇದ್ರು. ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಂಡಂತ ಮಗ ತಾನು ಪ್ರೀತಿಸ್ತಾ ಇದ್ದಂತ ಒಬ್ಬ ಯುವತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಸಾಲವನ್ನ ತೆಗೆದುಕೊಂಡು ಖರ್ಚು ಮಾಡಿ ಅದನ್ನ ತೀರಿಸೋದಕ್ಕೆ ಸಾಧ್ಯವಾದ ಸಂದರ್ಭದಲ್ಲಿ ಈ ಒಂದು ಕಿಡ್ನಾಪ್ ನಾಟಕ ಆಡಿದ್ದ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಅಪ್ಲೈ ಬರ್ತಕ್ಕಂತ ಕುರುಬರಹಳ್ಳಿ ನಿವಾಸಿ ಗುತ್ತಿಗೆದಾರ, ಆಯ್ತಾ, ಒಬ್ಬ ಬಿಬಿಎಂಪಿಯಲ್ಲಿ ಗುತ್ತಿಗೆದಾರ ಕೆಲಸ ಮಾಡ್ತಾರೆ, ಆತನ ಹೆಸರು ಗಣಿ ಅಂತ. ಇದನ್ನ ಮಗನ ಹೆಸರು, ಮಗನೇ ಈ ನಾಟಕದಿಂದ ಮಾಡಿ ನಾಟಕ ಮಾಡಿ ಈಗ ಪೊಲೀಸ್ ಅತಿಥಿ ಆಗಿರ್ತಕ್ಕಂಥದ್ದು. ಆತನ ಹೆಸರು ಮುಕ್ತಮ್ ಅಂತ. ಈತ ಏನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಸುಮಾರು 3-4 ವರ್ಷಗಳಿಂದ ಒಬ್ಬ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಈಗ ಪೊಲೀಸರು ತನಿಖೆಯಲ್ಲಿ ತಿಳಿದು ಬಂದಿರ್ತಕ್ಕಂಥದ್ದು. ಆದ್ರೆ ಆ ಯುವತಿಗೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದ. ಆಕೆಗೆ ಬಟ್ಟೆಯನ್ನ ಕೊಡ್ತಕ್ಕಂಥದ್ದು, ಹೋಟೆಲ್ ಊಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಆಕೆಯ ಆಸೆ ಇದನ್ನ ಈಡೇರಿಸುವ ಮುಖಾಂತರ ಕೆಲವೊಂದು ಖರೀದಿ ವಸ್ತುಗಳನ್ನ ಗಿಫ್ಟ್ ಮಾಡೋದು, ಹೀಗೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಆಕೆ ಖರ್ಚು ಮಾಡಿದ. ಅದು ಒಂದು ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಒಂದು ಹಣವನ್ನ ತೆಗೆದುಕೊಂಡಿದ್ರು. ಸುಮಾರು 20 ವರ್ಷದ ಈ ಯುವಕ ಯಾವ ಆಧಾರದ ಮೇಲೆ ಆ ಕಂಪನಿಯಲ್ಲಿ, ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಹಣವನ್ನ ಪಡೆದಿದ್ದ ಅನ್ನೋದನ್ನ
ಈಗ ಪೊಲೀಸರು ತನಿಖೆಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹಣವನ್ನ ಪಡೆದಂತ ಮುಕ್ತುಮ್ ಏನಿದ್ದಾನೆ ಹಣವನ್ನ ವಾಪಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಆ ಫೈನಾನ್ಸ್ ಕಂಪನಿಯವರು ಆತನಿಗೆ ಬಿಂಬಿಡದೆ ಕಾಳದಕ್ಕೆ ಶುರು ಮಾಡ್ತಾರೆ. ನಮ್ಮ ಬಳಿ ತೆಗೆದುಕೊಂಡಿರ್ತಕ್ಕಂಥ ಹಣವನ್ನ ವಾಪಸ್ ಕೊಡಿ, ಬಡ್ಡಿಯನ್ನು ಸಹ ಕಟ್ತಾ ಇಲ್ಲ. ಹಾಗೆ ಜೊತೆಗೆ ಒಂದು ಇಎಂಐ ಮುಖಾಂತರ ಹಣವನ್ನ ಪಾವತಿ ಮಾಡೋದಕ್ಕೆ ತೆಗೆದುಕೊಂಡಿರ್ತಾನೆ. ಆದ್ರೆ ಹಣವನ್ನು ಪಾವತಿ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಒಂದು ಡಿಮ್ಯಾಂಡ್ ಮಾಡಿದಾಗ ಈತ ಅವರ ತಂದೆಗೆ ಒಂದು ನಾಟಕ ಆಗ್ತಕ್ಕಂಥದ್ದು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ, ಈ 5 ಲಕ್ಷ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಆಡಿಯೋ ಮೆಸೇಜ್ ಅನ್ನ ಗಣಿಯವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ದೂರು ದಾಖಲಿಸಿಕೊಂಡಂತ ಪೊಲೀಸರು ಒಂದು ಮೆಸೇಜ್ ಗಳನ್ನ ಮತ್ತೆ ಮೊಬೈಲ್ ಟವರ್ ಆಧಾರ ಮಾಡಿ ಲೊಕೇಶನ್ ಅನ್ನ ಪತ್ತೆ ಹಚ್ಚಿ ತಿರುಪತಿಯಲ್ಲಿ ಅವಿತುಕೊಳ್ತಿದ್ದಂತ ಮುಕ್ತುಮ್ನ ಪತ್ತೆ ಹಚ್ಚಿ ಈಗ ಠಾಣೆಗೆ ಕರ್ಕೊಂಡಿದೆ. ಠಾಣೆಗೆ ಕರೆದೊಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈತನ ನಾಟಕ ಸಂಪೂರ್ಣವಾಗಿ ಬೆಳಕಿಗೆ ಬಂದಿದೆ. ಈಗ ಸದ್ಯ ಈ ಸಂಬಂಧಪಟ್ಟಂಗೆ ಏನು ಒಂದು ಪೊಲೀಸರನ್ನ ಪ್ರಸಾದಕ್ಕೆ ಮಿಸ್ಲೀಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಹಿಂದೆ 3-4 ದಿವಸ ಯಾರು ಯಾರ ಜೊತೆಗೆ ಇದ್ರು, ಅವ್ರ ಫ್ರೆಂಡ್ ಯಾರು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೇನು ಗೊತ್ತಾಗುತ್ತೆ ಅಂದರೆ ಇವರು ಒಂದು ಜೂಮ್ ಕ್ಯಾಬ್ ಇಂದ ಒಂದು ಕ್ಯಾಬ್ ಹೈರ್ ಮಾಡಿಕೊಂಡು ಧರ್ಮಸ್ಥಳ ಕಡೆ ಹೋಗಿದ್ದಾರೆ ಅಂತ ಅಲ್ಲಿ ಹೋಗೋಕ್ಕೆ ಹೇಳ್ತಾ ಇದ್ರು. ಅವ್ರ ಫ್ರೆಂಡ್ ಈ ಮಾಹಿತಿ ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳ್ಕೊಟ್ಟಿದ್ರು. ಸೊ ನಮ್ಮ ಇನ್ಸ್ಪೆಕ್ಟರ್ ಈ ಜೂಮ್ ಕಾರ್ ಕಂಪ್ನಿಯಿಂದ ಡಿಟೇಲ್ ತೊಗೊಂಡು GPS ಲೊಕೇಶನ್ ತಗೊಂಡು ಅವ್ರದ್ದು ಲೊಕೇಶನ್ ಅದು ಧರ್ಮಸ್ಥಳ ಕಡೆ ಗೊತ್ತಾಯ್ತು. ಅಲ್ಲಿ ಹೋಗಿ ಅಲ್ಲಿ ಕೇಳುವಾಗ ಲೋಕಲ್ ಪೊಲೀಸ್ಗೆ ಗೊತ್ತಾಗತ್ತೆ ಅಂದ್ರೆ ಇವ್ರು ಏನ್ ಕಾರ್ ತಗೊಂಡು ಹೋಗಿದ್ರು ಅದು ಕೂಡ ಆಕ್ಸಿಡೆಂಟ್ ಅಲ್ಲಿ ಮಾಡ್ಕೊಂಡು